ರಮೇಶ್ ಗೌಡರ ಹಳ್ಳಿಯಲ್ಲಿ ಒಂದು ಮರ್ಯಾದಸ್ಥ ಕುಟುಂಬ. ಇನ್ನೇನು ಹಳ್ಳಿ ಅಂದ್ರೆ, ಹೇಗ್ ನಡೀತಾ ಇದೆ ನಿಮ್ಮ ಮೆಡಿಕಲ್ ಶಾಪ್ ಬಿಸ್ನೆಸ್? ಪರವಾಗಿಲ್ಲ ಮಾವ, ಚೆನ್ನಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ನಮ್ಮ ಹಳ್ಳಿ ಜನಕ್ಕೆ ಎಲ್ಲ ರೀತಿ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಆಸೆ ನಂದು. ಈಗಿನ ಕಾಲದ ಹುಡುಗರೇ ಹಾಗೆ ಕಣೆ, ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ ಜೊತೆ ನಾನು ಇರ್ತೀನಿ. ಖುಷಿಯಾಗಿದ್ದ ಈ ಸಂಸಾರಕ್ಕೆ ಮೊದಲ ಆಘಾತವಾಗಿದ್ದು ಮಾದಕ ವ್ಯಸನಿ ಮಗನಿಂದ. ನಿಮ್ ಮೇಲೆ ನಂಗೆ ತುಂಬಾ ಮರ್ಯಾದೆ ಇದೆ, ಊರಿಗೆ ದೊಡ್ಡ ಮನುಷ್ಯರು. ಆದ್ರೆ ನಿಮ್ ಮಗ ಒಂದು ಹುಡುಗಿ ಮೇಲೆ ರೇಪ್ ಅಟೆಂಡ್ ಮಾಡಿದ್ದಾನೆ. ಒಂದರ ಹಿಂದೆ ಒಂದು ಸಾವು ಆ ಮನೆಯ ಶಾಂತಿಯನ್ನೇ ಮುರಿದಿತ್ತು. ಅವರಿಂದ ಯಾರಿಗೂ ಉಳಿಗಾಲ ಇಲ್ಲ, ಎಲ್ಲರನ್ನೂ ಅವನು ಸಾಯಿಸ್ತಾನೆ. ಆ ಸಾವುಗಳ ಹಿಂದೆ ಇದ್ದ ರಾಕ್ಷಸ ಯಾರು? ವೀಕ್ಷಿಸಿ ಕ್ರೈಮ್ ಟಾಕೀಸ್, ಟಾಕೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ.